ಸಿಎಂ ಕುಮಾರಸ್ವಾಮಿ ಹೋಮ ಹವನ ದೇವಸ್ಥಾನದ ಓಡಾಟ ನಿಲ್ಲಿಸಲಿ ಜನರ ಸಮಸ್ಯೆಗಳನ್ನ ಆಲಿಸಿ ಬರ ನಿರ್ವಹಣೆಗೆ ಮುಂದಾಗಲಿ ಅಂತ ಸಿಎಂ ವಿರುದ್ಧ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸರ್ಕಾರ ಇದ್ದೂ ಇಲ್ಲದಂತಾಗೆ ಸತ್ತು ಈ ಸರ್ಕಾರ ಮುಖ್ಯಮಂತ್ರಿ ಗುಡಿ ಗುಂಡಾರ ಹೋಮ ಹವನ ಮಾಡುದು ಬಿಡ್ಲಿ ಆ ಸಮಯವನ್ನ ಈ ಬರಗಾಲ ಪೀಡಿತ ಜನರ ಸಲುವಾಗಿ ರೈತರ ಸಲುವಾಗಿ ಟೈಮ್ ಕೊಡಲಿ ಇದ್ದು ಇಲ್ಲದಂತ ಒಂದು ಸರ್ಕಾರ ಇವತ್ತು ಕುಮಾರಸ್ವಾಮಿ ಸರ್ಕಾರ ಆಗಿದೆ ಅದರಿಂದ ಒಂದು ಬೇಜವಾಬ್ದಾರಿ ಸರ್ಕಾರ ಬರೇ ಕೇವಲ ತಮ್ಮ ಮಗ ಇಲೆಕ್ಷನ್ ಆರಿಸಿ ಬರ್ತಾನೋ ಇಲ್ಲೋ ತಾವು ಇಲೆಕ್ಷನ್ ಆರಿಸಿ ಬರ್ತೇವಿಲ್ಲೋ ಅಲ್ಲಿ ಸೋಲ್ತದೋ ಇಲ್ಲೋ ಸರ್ಕಾರ ಹೆಂಗ್ ಉಳಿಸಬೇಕು ಇದೇ ತಂತ್ರ ಮಾಡ್ತಾ ಇದ್ದ ಅದನ್ನ ಅದೇ ಸಮಯವನ್ನು ಇವತ್ತು ಜನರಿಗೆ ಕೊಡ್ಲಿ ಗುಡಿ ಗುಂಡಾರ ಐದು ತಾಸು ಪೂಜೆ ಮಾಡ್ತಾರಲ್ಲ ಹಾಗೆ ಒಂದು ನಾಲ್ಕೈದು ತಾಸು ಮೀಟಿಂಗ್ ಮಾಡ್ಲಿ ಬರದ್ ಬಗ್ಗೆ ಅದು ಜನ ಕಲ್ಯಾಣಕ್ಕೆ ಅಲ್ಲ ತಮ್ಮ ಕಲ್ಯಾಣಕ್ಕಾಗಿ ತಮ್ಮ ಮಗ ಆರಿಸಿ ಬರ್ತಾ ಇಲ್ಲ ಹೆದರಿಕೆ ಚಾಲು ಆಗಿದೆ ನಾ ಹೇಳ್ತೀನಿ ಇವತ್ತು ಇಲೆಕ್ಷನ್ ಮುಗಿದ ಹೋಗಿದೆ ಅಲ್ಲಿ ತೀರ್ಪು ಏನೋ ತೀರ್ಮಾನ ಆಗಿಬಿಟ್ಟಿದೆ ಈಗ ಹೋಮ ಹವನ ಮಾಡಿದ್ರೆ ಏನೋ ತೀರ್ಪು ಚೇಂಜ್ ಆಗ್ತದೆ ಅಲ್ಲಿ ವೋಟಿಂಗ್ ಮಷೀನ್ ದಾಗ ಏನು ಚೇಂಜ್ ಆಗ್ತದೆ ನಂಗೆ ಅರ್ಥನ ಆಗಲ್ದು ಇವತ್ತು ಎಲ್ಲ ಸೋಲ್ತಿನ ಅಂತ ಅಂದ್ಕೊಂಡು ಗುಡಿ ಗುಂಡಾಡ ಅಡ್ಡಾಡಗತ್ತ ಇವರು ಹೋಮ ಹವನ ಮಾಡ ನನ್ಗೆ ಅರ್ಥನಾಗಿದ್ರು ಯಾವ ಶಾಸ್ತ್ರಿಗಳು ಹೇಳಿದ್ರು ಏನೋ ನಂಗೆ ಗುರುತಾಗ್ತಾ ಇಲ್ಲ